ನಮಸ್ಕಾರ ವೀಕ್ಷಕರೇ, ಶ್ರೀ ಧರ್ಮಸ್ಥಳ ಸಿರಿಮಿಲೇಟ್ ಅರ್ಪಿಸುವ ಸಿರಿಮಿಲೇಟ್ ಸಿರಿಪಾಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತಿನ ಅಡುಗೆ ಕಾರ್ಯಕ್ರಮದಲ್ಲಿ ಊದಲು ದಾಲ್ ಕಿಚಡಿ ಮಾಡ್ತಾ ಇದೀವಿ. ಊದಲು ದಾಲ್ ಕಿಚಡಿ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್, ನೆನೆಸಿಟ್ಕೊಂಡಿರುವಂತಹ ಊದಲು, ಹೆಸರು ಬೇಳೆ, ಉಪ್ಪು, ಈರುಳ್ಳಿ, ಕೆಂಪು ಮೆಣಸಿನಕಾಯಿ, ತೊಗರಿ ಬೇಳೆ, ಎಣ್ಣೆ, ತುಪ್ಪ, ಸಾಸಿವೆ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಹಾಗೇನೆ ಹೆಚ್ಚಿಟ್ಕೊಂಡಿರುವಂತ ಟೊಮೆಟೊ. ಈಗ ಊದಲು ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಪಾನ್ ಇಟ್ಕೊಂಡು ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನೀವು ಪಾನಲ್ಲೂ ಕೂಡ ಮಾಡ್ಬೋದು ಅಥವಾ ಕುಕ್ಕರಲ್ಲೂ ಕೂಡ ಮಾಡ್ಬೋದು, ನಿಮಗೆ ಯಾವುದು ಈಸಿ ಅಂತ ಅನ್ಸುತ್ತೆ ಅದ್ರಲ್ಲಿ ನೀವು ಮಾಡಿ. ಊದಲನ್ನ ಎಂದಿನಂತೆ 8 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀವಿ. ಹಾಗೇನೆ ಹೆಸರು ಬೇಳೆ, ತೊಗರಿ ಬೇಳೆನ ಕೂಡ ನಾವು ನೀರಲ್ಲಿ ನೆನೆಸಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೀವು ಕೂಡ ನೀರಲ್ಲಿ ನೆನೆಸಿಟ್ಟು ರೆಡಿ ಮಾಡ್ಕೋಬೇಕು. ಇದು ಹೆಸರು ಬೇಳೆ, ಅದು ತೊಗರಿ ಬೇಳೆ ಆ್ಯಂಡ್ ಹೆಸರು ಬೇಳೆ. ನೋಡಿ, 2-3 ಸ್ಪೂನ್ ಎಣ್ಣೆ ಹಾಕಿದೆ. ಓಕೆ, ಎಣ್ಣೆ ಕಾದಿದೆ. ಮೊದಲಿಗೆ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಜೀರಿಗೆ, ಬೆಳ್ಳುಳ್ಳಿ 4-5, ಕರಿಬೇವು, ಕೆಂಪು ಮೆಣಸಿನಕಾಯಿ, ಅದಾದ್ಮೇಲೆ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ, ಟೊಮ್ಯಾಟೊ, ಇದಕ್ಕೆ ಹೆಸರು ಬೇಳೆ ಹಾಕೊಳ್ಳಿ, 1/4 ಕಪ್ ಸಾಕು. ಹೆಸರು ಬೇಳೆ ಹಾಕೊಳ್ಳಿ 1/4 ಕಪ್, ಹಾಗೇನೆ ತೊಗರಿ ಬೇಳೆ 1/4 ಕಪ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಉಪ್ಪು ಹಾಕೊಳ್ಳಿ. ಸೊ ಇದಕ್ಕೆ ಊದಲನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಿ ಬೇಯೋದಕ್ಕೆ ಬಿಟ್ಟರೆ ಬಿಸಿ ಬಿಸಿ ಊದಲು ಕಿಚಡಿ ರೆಡಿ ಆಗುತ್ತೆ. ನೀರು ಹಾಕ್ತೀನಿ ಅದಕ್ಕೀಗ. ಲಿಡ್ ಹಾಕಿ ಮುಚ್ಚಿಡ್ತೀನಿ ನಾನು, ಬೇಯೋದಿಕ್ ಬಿಡೋಣ ಅದನ್ನ. ಓಕೆ, ಹೆಸರು ಬೇಳೆ, ತೊಗರಿ ಬೇಳೆ ಎಲ್ಲ ಹಾಕ್ಬಿಟ್ಟು, ಊದಲನ್ನ ಹಾಕ್ಬಿಟ್ಟು ನಾವು ಬೇಯೋದಿಕ್ ಬಿಟ್ಟಿದ್ವಿ ನೋಡಿ. ಇವಾಗ ಚೆಂದಾಗಿ ಬೆಂದಿದೆ, ಕಿಚಡಿ ರೆಡಿ ಆಗಿದೆ. ಸ್ವಲ್ಪ ನೀರು ಹೀರ್ಕೊಳ್ಬೇಕು ಇನ್ನೂ ಕೂಡ. ಇದು 1-2 ನಿಮಿಷ ಬೆಂದ್ರೆ ಕರೆಕ್ಟಾಗಿ ರೆಡಿ ಆಗುತ್ತೆ. ಸೊ ವೀಕ್ಷಕರೇ, ಕಿಚಡಿ ರೆಡಿ ಇದೆ. ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ ನೋಡಿ. ಬಿಸಿ ಬಿಸಿ ಊದಲು ಕಿಚಡಿ ರೆಡಿ. ಇದನ್ನ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ. ಒಂದು ಬೌಲಿಗೆ ನಾನು ಕಿಚಡಿಯನ್ನ ಸರ್ವ್ ಮಾಡ್ತಾ ಇದ್ದೀನಿ. ಕಿಚಡಿ ಮಾಡಾದ್ಮೇಲೆ 1 ಸ್ಪೂನ್ ತುಪ್ಪ ಹಾಕಿ, 1 ಸ್ಪೂನ್ ಹೀಗೆ ತುಪ್ಪ ಹಾಕ್ಬಿಡಿ. ವೀಕ್ಷಕರೇ, ಬಿಸಿ ಬಿಸಿ ಊದಲು ಕಿಚಡಿ ರೆಡಿ. ಇದು ಇವತ್ತಿನ ಊದಲು ದಾಲ್ ಕಿಚಡಿ ಆಗಿತ್ತು. ಇನ್ನೊಂದು ಸಿರಿಪಾಕದೊಂದಿಗೆ ಭೇಟಿ ಆಗ್ತೀವಿ. ನಮಸ್ಕಾರ.